ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಹೊರಟ ವಾಲ್ಮೀಕಿ ಬೇಡರ ಸಮುದಾಯದ ಮುಖಂಡರುಗಳು ಮೀಸಲಾತಿಗಾಗಿ ಬೇಡಿಕೆ ಇಟ್ಟಿದ್ದು ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸದೆ ತಾರತಮ್ಯ ತೋರುತ್ತಿದೆ ಎಂದು ನೂರಾರು ಸಮುದಾಯದ ಜನರೊಂದಿಗೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವುದರ ಮೂಲಕ ತಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಎಚ್ಚರಿಸಲು ಬಸ್ಗಳ ಮೂಲಕ ಹೊರಟ ವಾಲ್ಮೀಕಿ ಸಮುದಾಯ ಕೋಲಾರ ಬೆಂಗಳೂರು ನಗರ ಹಾಗೂ ತುಮಕೂರು ಚಿತ್ರದುರ್ಗ ಭಾಗದ ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಬಸ್ಗಳ ಮೂಲಕ ಹೊರಟಿದ್ದಾರೆ ತುಮಕೂರು ರಿಂಗ್ ರೋಡ್ ಮಾರ್ಗ ಮಧ್ಯೆ ಜೈಕಾರ ಘೋಷಣೆಗಳನ್ನು ಕೂಗುತ್ತಾ ಶೇಕಡಾ 7.5% ಮೀಸಲಾತಿ ಜಾರಿ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ನಡೆಸಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಅನುಷ್ಠಾನಗೊಳಿಸಬೇಕು ಹಾಗೂ ತ್ರಿಸದಸ್ಯ ಸಮಿತಿಯಿಂದ ಶೇಕಡಾ 7.5% ಮೀಸಲಾತಿ ಜಾರಿ ವಿಚಾರ ಹೊರಗಿಡಬೇಕು ಮತ್ತು ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆ ಎಂದು ಮಾಡಿದರೆ ಸಾಲದು ಅಧಿಕಾರವುಳ್ಳ ಆಯುಕ್ತರು ಕಾರ್ಯದರ್ಶಿ ಮತ್ತು ಸಂಬಂಧಪಟ್ಟ ಸಂಪೂರ್ಣ ಅಧಿಕಾರವುಳ್ಳ ಸಚಿವಾಲಯವನ್ನು ತಕ್ಷಣವೇ ನೇಮಿಸಬೇಕೆಂದು ಹೋರಾಟಗಾರರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಸರ್ ನಾವು ಸಂಘಟನೆ ಅಂತ ಹೋಗ್ತಾ ಇಲ್ಲ ಇಲ್ಲಿ ವಾಲ್ಮೀಕಿ ನಾಯಕ ಬೇಡ ಜನಾಂಗ ಏನಿದೆ ನಾವು ಇಡೀ ರಾಜ್ಯದಾದ್ಯಂತ ನಾವು ಯಾವುದೇ ಸಂಘಟನೆ ಅಂತ ಹೋಗ್ತಾ ಇಲ್ಲ ಸಮಾನ ಮನಸ್ಕರರು ಎಲ್ಲರೂ ಇದರಲ್ಲಿ ಭಾಗಿ ಎಲ್ಲ ಎಲ್ಲ ಸಂಘಟನೆಗಳು ಭಾಗಿಯಾಗಿದ್ದಾರೆ ರಾಜ್ಯದಾದ್ಯಂತ ಎಲ್ಲ ಸಂಘಟನೆಗಳು ಬರ್ತಾ ಇದ್ದಾರೆ ನಾಳೆ 9 ಗಂಟೆಗೆ ಖಂಡಿತವಾಗಿಯೂ ನಾವು ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ನಮ್ಮ ಪ್ರಾಣ ಹೋದ್ರೂ ಸರಿ ನಾವು ರಕ್ತ ಕೊಟ್ಟರೂ ಸರಿ ನಾವು ಮೀಸಲಾತಿಯನ್ನು ಮಾತ್ರ ಬಿಡಲ್ಲ ಈ ಯಾವುದೇ ಕಾರಣಕ್ಕೂ ಮೀಸಲಾತಿ ಪಡೆದೇ ಪಡಿತೀವಿ ಅಂತ ಈ ಮೂಲಕ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಕೂಡಲೇ ಮೀಸಲಾತಿಯನ್ನು ಜಾರಿ ಮಾಡಿ ತಿಮ್ಮರಾಜು ಟಿವಿ 12 ಕನ್ನಡ ತುಮಕೂರು ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ